ಸ್ವಾಗತ. ಇಂದು ನಮ್ಮೊಡನೆ ಸಂಪಾದಕರಾದ ಮಹಾದೇವ್ ಪ್ರಕಾಶ್ ಅವರು ಇದ್ದಾರೆ. ಸಂಪಾದಕರೇ, ಇಂದು ಯಾವ ವಿಷಯದ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತ? ನೋಡಿ, ಉದಯಾದ್ರಿ ಭಾರತ ರಾಜಕಾರಣದಲ್ಲಿ ಈಗ ಒಂದು ವಿಷಯ ಪ್ರಧಾನವಾಗಿ ಚರ್ಚೆ ಆಗ್ತದೆ. ಅದ್ಯಾವುದು ಅಂತಂದ್ರೆ ಒಂದು ದೇಶ ಒಂದು ಚುನಾವಣೆ. ಅದರ ಚರ್ಚಿಸುವಂತಹ ಅಂಶ ಏನಿದೆ? ಒಂದು ದೇಶ ಹಲವು ಚುನಾವಣೆ, ಅಗಲಗಲ ಜಗದಲ್ಲ ಭಾರತದಲ್ಲಿ ಒಂದೇ ಚುನಾವಣೆಯನ್ನು ಹೇಗೆ ನಡೆಸಕ್ಕಾಗುತ್ತೆ? ಅಸಾಧ್ಯ ಅಲ್ವೇ? ಅಲ್ಲ, ಚುನಾವಣೆಗಳನ್ನು ನಡೆಸಬೇಕು. ಯಾಕೆಂತಂದ್ರೆ ಈ ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳಿದೆಯಲ್ಲ, ಅಲ್ಲಿ ಇತ್ತೀಚಿನ ದಶಕಗಳಲ್ಲಿ ಒಂದು ರೀತಿಯಲ್ಲಿ ಅರಾಜಕತೆಯ ವಾತಾವರಣ ನಿರ್ಮಾಣ ಆಗಿದೆ. ನೋಡಿ, ನೀವೇ ಗಮನಿಸಿರಬೇಕು, 1989ರಿಂದ 2014ರವರೆಗೆ ಭಾರತದಲ್ಲಿ ಒಂದು ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಲವು ಪಕ್ಷಗಳ ಸರ್ಕಾರ ಭಾರತದಲ್ಲಿ ಅಧಿಕಾರ ಸೂತ್ರ ಹಿಡಿದಿತ್ತು. 1989ರಿಂದ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು 89ರಲ್ಲಿ ಪ್ರಧಾನಿಯಾದರು. ಅವರ ಸರ್ಕಾರ ಇದ್ದದ್ದು ಕೇವಲ 10-11 ತಿಂಗಳು. ತದನಂತರದಲ್ಲಿ ಚಂದ್ರಶೇಖರ್ ಭಾರತದ ಪ್ರಧಾನಿಯಾದರು. ಅವರ ಸರ್ಕಾರ ಇದ್ದದ್ದು ಕೇವಲ 6-7 ತಿಂಗಳು ಮಾತ್ರ. ನರಸಿಂಹರಾವ್ ಅವರು ಬಂದದ್ದು ಅಗೇನ್ ಎ ಮೈನಾರಿಟಿ ಗವರ್ಮೆಂಟ್, 245 ಲೋಕಸಭಾ ಸದಸ್ಯರ ಜೊತೆಯಲ್ಲಿ ನರಸಿಂಹರಾವ್ ಅವರು ಸರ್ಕಾರವನ್ನು ರಚನೆ ಮಾಡಿದ್ರು. ಹೇಗೋ ಮಾಡಿ ಅವರು ಮ್ಯಾನಿಪುಲೇಷನ್ ಮಾಡಿ 5 ವರ್ಷಗಳ ಆಡಳಿತ ನಡೆಸಿದ್ರು. ತದನಂತರದ ಅವಧಿ ಒಳಗೆ ದೇವೇಗೌಡ ಗುಜರಾಲ್ ಅವರ ನೇತೃತ್ವದಲ್ಲಿ ಯುನೈಟೆಡ್ ಫ್ರಂಟ್ ಸರ್ಕಾರ, ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್, ರಾಷ್ಟ್ರೀಯ ಜನತಾಂತ್ರಿಕ ಮೈತ್ರಿಕೂಟ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ, ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ 10 ವರ್ಷಗಳ ಕಾಲ ಯುಪಿಎ ಸರ್ಕಾರ ಇತ್ತು. 2014ರಲ್ಲಿ ಪ್ರಥಮ ಬಾರಿಗೆ ಈ ಮೈತ್ರಿ ಸರ್ಕಾರಗಳ ಹಾವಳಿಯಿಂದ ಭಾರತ ಮುಕ್ತ ಆಯಿತು. ಈ ಕಾರಣದಿಂದನೇ ಹೇಗೆ 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 ಹೇಳ್ತಿದ್ದೀರ ಸಂಪಾದಕರೇ, ನೀವು ಹೇಳ್ತಿದ್ರೆ ಎನ್ ಡಿ ಎ ಬಂದ ಮೇಲೆ ಅಂತ. ಅದು ಎನ್ ಡಿ ಎನೇ ಅಲ್ಲ, ಡೆಫಿನೆಟ್ಲಿ ಎನ್ ಡಿ ಎನೇ. ಅದು ಬಿಜೆಪಿ ಸರ್ಕಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗಿರೋದು ಹೆಸರಿಗೆ ಎನ್ ಡಿ ಎ ಸರ್ಕಾರ, ಆದ್ರೆ ಇದು ಬಿಜೆಪಿ ಸರ್ಕಾರವೇ. ಯಾಕೆ ಅಂತಂದ್ರೆ ಎಲ್ಲ ಬಹುಪಾಲು ಎನ್ ಡಿ ಎ ಮೈತ್ರಿ ಪಕ್ಷಗಳು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ ಡಿ ಎ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಅದು ಏನಾದರೂ ಇಟ್ಕೊಳ್ಳಿ ಉದಯಾದ್ರಿ ಅವರೇ, ಭಾರತ ದೇಶಕ್ಕೆ ಒಂದು ಚುನಾವಣೆ ಒಂದು ದೇಶ ಅಂತ ಅನ್ನೋದು ನನ್ನ ದೃಷ್ಟಿಯಲ್ಲಿ ಹೆಚ್ಚು ಸೂಕ್ತ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ಒನ್ ನೇಷನ್ ಮೆನಿ ಎಲೆಕ್ಷನ್ಸ್, ಅದರಿಂದ ಭಾರತದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸುಭದ್ರತೆ ಮತ್ತು ಅಭ್ಯುದಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅಡ್ಡಿ ಆಗುತ್ತೆ. ಆ ಕಾರಣದಿಂದ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಅನ್ನೋದು ಭಾರತದ ಮಟ್ಟಿಗೆ ಅನಿವಾರ್ಯ. ಪ್ರಾಯಶಃ ಭಾರತವನ್ನು ಬಿಟ್ಟರೆ ಜಗತ್ತಿನ ಯಾವುದೇ ದೇಶಗಳಲ್ಲಿ ಈ ತರದ ಪರಿಸ್ಥಿತಿ ಸೃಷ್ಟಿ ಆಗಿಲ್ಲ. ಅಲ್ಲಿಯ ರಾಜಕೀಯ ಸ್ಥಿತಿಗತಿಗಳೇ ಬೇರೆ ಸಂಪಾದಕರೇ. ನಮ್ಮ ಭಾರತದ ರಾಜಕೀಯ ಸ್ಥಿತಿಗತಿಗಳನ್ನು ಗಮನಿಸಿ. ವಿಶಾಲವಾದ ದೇಶ, ಬಹುಸಂಖ್ಯಾತ, ಬಹುಭಾಷಿಕರು, ಹಾಗಾಗಿ ಎಲ್ಲರನ್ನು ಎಲ್ಲವನ್ನು ಒಂದೇ ತಕ್ಕಡಿಯಲ್ಲಿಟ್ಟು ನಾವು ದೇಶದಲ್ಲಿ ತೂಗೋದು ಕಷ್ಟ ಆಗುತ್ತೆ. ಹಲವು ಹಂತದ ಚುನಾವಣೆಗಳನ್ನು ಮಾಡಿಕೊಂಡಿದ್ವಿ. ಒಂದು ವಿಧಾನಸಭಾ, ಒಂದು ಲೋಕಸಭಾ, ಒಂದು ಗ್ರಾಮಾಂತರ, ಅಲ್ಲಿ ಪಕ್ಷಗಳೇ ಇಲ್ಲ, ಪಕ್ಷ ರಹಿತ ಸ್ಪರ್ಧೆ, ಇವೆಲ್ಲ ಮಾಡಿ ಎಲ್ಲೋ ಒಂದು ಕಡೆ ನಡೆಸ್ಕೊಂಡು ಹೋಗೋದು ಒಂಚೂರು ಗೋಜಲಾಗಿದೆ ಅಂತ ಅನ್ಸುದ್ ಕೂಡ್ಲೇನೆ ಚುನಾವಣಾ ಪದ್ಧತಿಯನ್ನೇ ಬದಲಾಯಿಸ್ಬಿಡ್ಬೇಕು. ಅಂದ್ರೆ ಅಲ್ಲಿ ಚುನಾವಣಾ ಪದ್ಧತಿ ಇದೆಯಲ್ಲ, ಅದರ ಬದಲಾವಣೆಗೂ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದಕ್ಕೂ ಸಂಬಂಧವೇ ಇಲ್ಲ. ಚುನಾವಣಾ ಪದ್ಧತಿ ಇದೆಯಲ್ಲ, ಆ ಚುನಾವಣಾ ಪದ್ಧತಿ ಅಂತ ಅಂತಂದಾಗ ಆಮೂಲಾಗ್ರವಾಗಿ ಇಡೀ ಚುನಾವಣೆಯ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡಬೇಕು ಅಂತ ಅನ್ನೋದು. ಇಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಅನ್ನೋದು ಈ ಕಾನ್ಸೆಪ್ಟ್ ಇದೆಯಲ್ಲ, ಈ ಒಂದು ಪರಿಕಲ್ಪನೆ ನಾನು ಆಗಲೇ ಹೇಳಿದಾಗೆ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದಂತಹ ಒಂದು ಪರಿಕಲ್ಪನೆ. ಉದಯಾದ್ರಿ, ವಾಟ್ ಎವರ್ ಇಟ್ ಮೇ ಬಿ, ಇಂಥ ಪರಿಸ್ಥಿತಿ ಭಾರತ ರಾಜಕಾರಣದಲ್ಲಿ ಯಾಕೆ ಸೃಷ್ಟಿಯಾಯಿತು? ನಾವೊಂದು ಸಿಂಹಾವಲೋಕನ ಮಾಡೋಣ. ನೋಡಿ, 1950 ಜನವರಿ 26 ನಾವು ಸಂವಿಧಾನವನ್ನ ರಚನೆ ಮಾಡಿದ್ವಿ, ಅಂದ್ರೆ ಸಂವಿಧಾನವನ್ನ ಭಾರತ ಒಪ್ಪಿಕೊಳ್ತು.
ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಗೊಂಡಂತಹ ಸಂವಿಧಾನವನ್ನು ಭಾರತ ಒಪ್ಪಿಕೊಳ್ಳಿತು. ತದನಂತರದಲ್ಲಿ ಏನಾಯಿತು, ಭಾರತ ರಾಜಕಾರಣದಲ್ಲಿ ನಾಲ್ಕು ಚುನಾವಣೆಗಳು 1952-67 ಸಾರ್ವತ್ರಿಕ ಚುನಾವಣೆಗಳು ಒಟ್ಟಿಗೆ ನಡೆಯಿತು. ಎಷ್ಟು ಪಕ್ಷಗಳಿದ್ದವು ಸಂಪಾದಕರೇ? ಅನೇಕ ಪಕ್ಷಗಳಲ್ಲಿ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಜೊತೆಗೆ ಅನೇಕ ರಾಷ್ಟ್ರೀಯ ಪಕ್ಷಗಳು, ಭಾರತೀಯ ಜನಸಂಘ ಇತ್ತು, ಕಮ್ಯುನಿಸ್ಟ್ ಪಾರ್ಟಿಗಳಿತ್ತು, ಆಮೇಲೆ ಜೆ ಬಿ ಕೃಪಲಾರ್ಮಿ ಅವರ ನೇತೃತ್ವದಲ್ಲಿ ರೈತ ಪಕ್ಷ ಇತ್ತು, ಹೀಗೆ ಅನೇಕ ಪಕ್ಷಗಳಿತ್ತು. ಆದರೆ ಆ ಸಂವಿಧಾನ ರಚನೆಯ ನಂತರ ನಡೆದಂತಹ ನಾಲ್ಕು ಚುನಾವಣೆಗಳಲ್ಲಿ ಅನೇಕ ಪಕ್ಷಗಳಿದ್ದರೂ ಕಾಂಗ್ರೆಸ್ ಪ್ರಭುತ್ವವನ್ನು ಸಾಧಿಸಿತ್ತು. ಅದರ ದಟ್ಟ ಪ್ರಭಾವ ಇತ್ತು, ಅದರಿಂದ ಆಯಿತು. 1952, 1957, 1962, 1967 ಈ ನಾಲ್ಕು ಚುನಾವಣೆಗಳಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆ ಜೊತೆ ಜೊತೆಗೆ ನಡೀತಾ ಇತ್ತು. ಆವಾಗ ನೀವು ಹೇಳಿದ್ರಲ್ಲ ಆಗಲೇ, ಗ್ರಾಮ ಪಂಚಾಯಿತಿ ಚುನಾವಣೆಗಳು, ಜಿಲ್ಲಾ ಪಂಚಾಯಿತಿಯ ಚುನಾವಣೆಗಳು, ಈ ತರದ ಚುನಾವಣೆ ಇನ್ನೂ ಭಾರತ ರಾಜಕಾರಣದಲ್ಲಿ ರೂಪುಗೊಂಡಿರಲಿಲ್ಲ. 1957 ಬಲವಂತರಾವ್ ಮೆಹ್ತಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಆ ಸಮಿತಿ ಭಾರತದಲ್ಲಿ ಗ್ರಾಮ ಸ್ವರಾಜ್ ಪರಿಕಲ್ಪನೆಯನ್ನ ಗಟ್ಟಿಗೊಳಿಸುವ ದೃಷ್ಟಿಯಿಂದ ಒಂದು ಅಧಿಕಾರ ವಿಕೇಂದ್ರೀಕರಣ, ಅದಕ್ಕೆ ಪೂರಕವಾಗಿ ಗ್ರಾಮ ಸ್ವರಾಜ್ ಚುನಾವಣಾ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಒಂದು ವರದಿಯನ್ನು ಕೊಡಿ ಅಂತ ಹೇಳ್ತು. ಅದಾದ ನಂತರದ ದಶಕಗಳಲ್ಲಿ ಈ ತ್ರೀ ಟೈರ್ ಸಿಸ್ಟಮ್, ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಚುನಾವಣೆ ವ್ಯವಸ್ಥೆ ಬರುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು ವಿವಿಧ ರಾಜ್ಯಗಳಲ್ಲಿ. ನೋಡಿ, ಇಂಥ ಪರಿಸ್ಥಿತಿಯ ನಡುವೆ ನಾಲ್ಕು ಸಾರ್ವತ್ರಿಕ ಚುನಾವಣೆಗಳು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವ ಪರಿಕಲ್ಪನೆಯಲ್ಲೇ ನಡೆದು ಮೊದಲ ನಾಲ್ಕು ಬಲವಾದ ವಿರೋಧ ಪಕ್ಷ ಇರಲಿಲ್ಲ. ಅಲ್ಲ, ವಿರೋಧ ಪಕ್ಷಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ದುರ್ಬಲ ವಿರೋಧ ಪಕ್ಷ ಇರಲಿ, ಬಲವಾದ ವಿರೋಧ ಪಕ್ಷಗಳೇ ಇರಲಿ, ಅದಕ್ಕೂ ಇದಕ್ಕೂ ಸಂಬಂಧವೇ ಇರಲಿಲ್ಲ. ಯಾಕೆ ಅಂತ ಅಂತಂದ್ರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಸಹಜವಾದ ಪ್ರಕ್ರಿಯೆ ಆಗಿತ್ತು. ಡೀಲಿಂಕ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್ ಯಾವಾಗಾಯಿತು, ಯಾಕೆ ಕಾರಣ ಆಯಿತು ಅನ್ನೋದನ್ನ ನಾವು ಜಸ್ಟ್ ಲೆಟ್ ಅಸ್ ಸ್ಟಡಿ ದಟ್. ನೋಡಿ, 1957 ಎರಡನೆಯ ಸಾರ್ವತ್ರಿಕ ಚುನಾವಣೆ ನಡೀತು. ಆ ಎರಡನೆಯ ಸಾರ್ವತ್ರಿಕ ಚುನಾವಣೆ ನಡೆದಾಗ ಇಡೀ ಭಾರತ ಖಂಡದಲ್ಲಿ ಕಾಂಗ್ರೆಸ್ ಅನ್ನ ಬಗ್ಗು ಬಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಕೇರಳದಲ್ಲಿ ಇಎಂಎಸ್ ನಂಬೂದ್ರಿಪಾಳವರ ನೇತೃತ್ವದಲ್ಲಿ ಎಡಪಂಥದ ಮೈತ್ರಿಕೂಟ ಅಧಿಕಾರಕ್ಕೆ ಬಂತು. ಎಡಪಂಥದ ಮೈತ್ರಿಕೂಟ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷ ಕೇರಳದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿತು. ಅಂದ್ರೆ ಒಂದು ಎಡಪಂಥೀಯ ಸರ್ಕಾರ ಕಾಂಗ್ರೆಸ್ನ ಪ್ರಶ್ನಾತೀತ ಪ್ರಭುತ್ವವನ್ನು ಬಗ್ಗುಬಡಿಯುತ್ತೆ ಅಂದ್ರೆ ಅದು ನೆಹರುಗೆ ದೊಡ್ಡ ಮರ್ಮಾಘಾತವನ್ನು ಉಂಟು ಮಾಡಿದಂತಹ ಒಂದು ಚುನಾವಣೆಯ ಫಲಿತಾಂಶ. ಆ ಚುನಾವಣೆಯ ಫಲಿತಾಂಶ ಬಂದಾಗ ನೆಹರು ನಿಜಕ್ಕೂ ಕಾಂಗ್ರೆಸ್ನ ಅಸ್ತಿತ್ವಕ್ಕೆ ಇದು ಧಕ್ಕೆ ಆಗುತ್ತೆ ಅಂತ ಭಾವಿಸಿದರು. ಅವರು ಧಕ್ಕೆ ಆಗುತ್ತೆ ಅಂತ ಭಾವಿಸಿದರ ಪರಿಣಾಮ ನಂಬೂದ್ರಿಪಾಳವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಗಳಿಗೆಯಿಂದನೇ ಅದನ್ನು ದುರ್ಬಲಗೊಳಿಸುವ ಪ್ರಯತ್ನವನ್ನು ಮಾಡಿದರು. ಇಡೀ ಭಾರತ ಖಂಡದಲ್ಲಿ ಒಂದು ವೈಚಾರಿಕ ನೆಲೆಯಲ್ಲಿ ಜನಪರ ಆಶಯಗಳನ್ನು ಸಾಕಾರಗೊಳಿಸುವ ದೃಷ್ಟಿಯಿಂದ ಇಎಂಎಸ್ ನಂಬೂದ್ರಿಪಾಳವರು ಎರಡು ಮಸೂದೆಗಳನ್ನು ಜಾರಿಗೆ ತಂದರು. ಒಂದು ಶೈಕ್ಷಣಿಕ ಮಸೂದೆ, ಇನ್ನೊಂದು ರೈತ ಪರವಾದಂತಹ ಮಸೂದೆ. ಈ ಎರಡು ಮಸೂದೆಗಳು ಶಿಕ್ಷಣದ ಪಟ್ಟಭದ್ರ ಹಿತಾಸಕ್ತರ ವಿರುದ್ಧ ಇತ್ತು, ಕೃಷಿ ಕ್ಷೇತ್ರದಲ್ಲಿ ಪ್ರಭುತ್ವ ಸಾಧಿಸಿದಂತಹ ಕೃಷಿಕ ಏನು ಮೊನೋಪೊಲಿಸ್ ಏಕಸ್ವಾಮ್ಯವಾದಿಗಳ ವಿರುದ್ಧ ಇತ್ತು. ಆವಾಗ ಏನಾಯಿತು ಅಂತಂದ್ರೆ, ಒಂದು ಕಡೆ
ಕೃಷಿ ಕ್ಷೇತ್ರದಲ್ಲಿ ಪ್ರಭುತ್ವ ಸಾಧಿಸಿದಂತಹ ಜಮೀನ್ದಾರ ಮತ್ತೊಂದು ಕಡೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮನ್ನ ಯಾರು ಪ್ರಶ್ನೆ ಮಾಡಲಿಲ್ಲ ಅಂತ ಹೇಳಿಕೊಂಡಿದ್ದಂತಹ ಈ ಪಟ್ಟಭದ್ರ ಹಿತಾಸಕ್ತರು ಇವರಿಬ್ಬರು ಜೊತೆಗೂಡಿದ್ರು ಇವರಿಗೆ ಇಂದಿರಾ ಗಾಂಧಿಯವರು ಬೆಂಬಲವನ್ನು ಕೊಟ್ಟರು ಆಗ ಇಂದಿರಾ ಗಾಂಧಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು ಇಂದಿರಾ ಗಾಂಧಿ ಸುಮ್ಮನೆ ಬೆಂಬಲ ಕೊಡಲಿಲ್ಲ ಅದಕ್ಕೆ ಪಂಡಿತ್ ಜವಾಹರಲಾಲ್ ನೆಹರು ಅವರ ಆಶೀರ್ವಾದ ಇತ್ತು ನೋಡಿ ವಿಮೋಚನಾ ಚಳವಳಿ ಅನ್ನುವಂತಹ ಹೆಸರಿನಲ್ಲಿ ಕೇರಳದಲ್ಲಿ ದೊಡ್ಡ ಆಂದೋಲನ ಪ್ರಾರಂಭ ಆಯಿತು ಡೆಮೊಕ್ರಾಟಿಕಲಿ ಎಲೆಕ್ಟ್ ಆಗಿದ್ದಂತಹ ಒಂದು ಸರ್ಕಾರವನ್ನ ಈ ಆಂದೋಲನ ಉರುಳಿಸುವ ಪ್ರಯತ್ನ ಮಾಡಿತು ಕೇರಳದ ಉದ್ದಗಲಕ್ಕೂ ದೊಡ್ಡ ಚಳವಳಿ ನಡೆಯಿತು ಅದರ ಪರಿಣಾಮ ಏನಾಯಿತು ಅಂತಂದ್ರೆ ನೆಹರು ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಟ್ ದಿ ಇನ್ಸ್ಟೆನ್ಸ್ ಆಫ್ ಇಂದಿರಾ ಗಾಂಧಿ ದೇ ಡಿಸ್ಮಿಸ್ಡ್ ನಂಬೂದರಿ ಪಾಟ್ ಗವರ್ನಮೆಂಟ್ ಇನ್ 1958 ಸಂವಿಧಾನದಲ್ಲಿ ಹಾಗೆ ಮಾಡೋದಕ್ಕೆ ಅವಕಾಶ ಇದೆಯಾ ಯಾವ ಬಲವಾದ ಕಾರಣವನ್ನು ತೋರಿಸಿ ಆ ರಾಜ್ಯವನ್ನು ಕೆಡವುದ್ರು ಆಡಳಿತವನ್ನು ಅರಾಜಕತೆ ಎರಡು ಮಸೂದೆಗಳು ಈ ಎರಡು ಮಸೂದೆಗಳು ಜನವಿರೋಧಿ ಮಸೂದೆ ಅಂತ ಹೇಳಿದ್ರು ಜನಪರವಾದ ಆಶಯ ಉಳ್ಳಂತಹ ಮಸೂದೆಗಳನ್ನ ಇವೆರಡು ಶೈಕ್ಷಣಿಕ ಕ್ಷೇತ್ರದಲ್ಲಿ ದೊಡ್ಡ ಸುಧಾರಣೆಗೆ ಕಾರಣವಾದಂತಹ ಮಸೂದೆಗಳು ಇದು ಅನ್ನುವಂತಹ ಮಸೂದೆ ಇದು ಜನವಿರೋಧಿ ಮಸೂದೆ ಅಂತ ಅನ್ಬಿಟ್ಟು ಕೇರಳದ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ದೊಡ್ಡ ಪ್ರಮಾಣದಲ್ಲಿ ಚಳವಳಿ ಕೇಳಿದ್ರು ರೈತ ವಿರೋಧಿ ಮಸೂದೆ ಅಂದ್ರೆ ಅಲ್ಲಿನ ಜಮೀನ್ದಾರ ಯಾರಿದ್ರು ಇಳವಾಸ್ ಮತ್ತು ನಾಯರ್ ಕಮ್ಯುನಿಟಿ ಅವರು ಈ ಮಸೂದೆ ಜಾರಿಗೊಂಡ್ರೆ ತಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಬೀದಿಗಿಳಿದ್ರು ಅದಕ್ಕೆ ಕಾಂಗ್ರೆಸ್ ನ ಕುಮ್ಮಕ್ಕಿತ್ತು ದೊಡ್ಡ ಪ್ರಮಾಣದಲ್ಲಿ ಚಳವಳಿ ನಡೆಯಿತು ಈ ಚಳವಳಿಯಿಂದ ಅಂತಿಮ ಪರಿಣಾಮ ಏನಾಯಿತು ಅಂತ ಅಂದ್ರೆ ಕೇರಳದಲ್ಲಿ ಒಂದು ಅರಾಜಕ ಪರಿಸ್ಥಿತಿ ನಿರ್ಮಾಣ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು ಆಡಳಿತ ಯಂತ್ರವನ್ನ ಸ್ಥಗಿತಗೊಳಿಸುವ ಪ್ರಯತ್ನ ಮಾಡಿದ್ರು ನೋಡಿ ನೀವು ಪ್ರಶ್ನೆ ಕೇಳಿದ್ರಿ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅಂತ ಆರ್ಟಿಕಲ್ 356 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ 356ನೇ ವಿಧಿಯನ್ನ ನೆಹರು ಅವರ ಸರ್ಕಾರ ಸದುಪಯೋಗ ಪಡಿಸಿಕೊಂಡು ನಂಬೂದರಿ ಪಾಳವರ ಸರ್ಕಾರವನ್ನ ಡಿಸ್ಮಿಸ್ ಮಾಡ್ತು ವಜಾಗೊಳಿಸ್ತು ಬಹುಶಃ ನಮ್ಮ ನೋಡುಗರಿಗೆಲ್ಲ ನೀವು ತಾವು ಹೇಳಿದ 356 ಅದು ಬಹಳ ಪರಿಚಿತವಿದೆ ಬಹುಶಃ ಇತ್ತೀಚಿನ ರಾಜಕೀಯ ಭವಿಷ್ಯದಲ್ಲಿ ಇತಿಹಾಸದಲ್ಲಿ ಅವರು ಇದನ್ನೆಲ್ಲ ಕಂಡಿದ್ದಾರೆ